ಬೇರೆ ಬೇರೆ ರಾಜ್ಯದ ಸಿಎಂಗಳು ಇಂಥ ಮತೀಯ ಗಲಭೆಗಳನ್ನು ಹತ್ತಿಕ್ಕೋದಕ್ಕೆ ಏನೇನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ನನ್ನ ಪ್ರಶ್ನೆ, ಜನತಾ ಪರಿವಾರದಿಂದ ಬಂದಿರೋರನ್ನು ಮುಖ್ಯಮಂತ್ರಿ ಮಾಡಿದ್ದೀರಿ, ನೀವು ಜನತಾ ದಳದಿಂದ ಬಂದವ್ರನ್ನು ಮುಖ್ಯಮಂತ್ರಿ ಮಾಡಿದ್ದೀರಿ, ಅವರಿಗೆ ನಿಮ್ಮ ಸಿದ್ಧಾಂತಗಳು ಸಿಂಕ್ ಆಗಿದೆಯಾ, ಅರ್ಥ ಆಗಿದೆಯಾ? ನಾನು ಅದನ್ನೇ ಹೇಳಿದೆ, ವ್ಯಕ್ತಿತ್ವ ನಿರ್ಮಾಣ ಮಾಡೋದು ಅಂತ. ಯಾವನೋ ಒಂದು ಸರಿ ಕಾಂಗ್ರೆಸ್ಸಲ್ಲಿದ್ದ, ಕಾಂಗ್ರೆಸ್ನಲ್ಲಿದ್ದ ಭ್ರಷ್ಟಾಚಾರ ಮಾಡಿದ್ದ, ಹಂಗಂದ ತಕ್ಷಣ ಇಡೀ ಕಾಂಗ್ರೆಸ್ ಭ್ರಷ್ಟರು ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಆ ರೀತಿ ರಾಷ್ಟ್ರಭಕ್ತಿ ಇರೋಂಥ ಅನೇಕ ಕಾಂಗ್ರೆಸ್ಗಳು ಈ ದೇಶದಲ್ಲಿ ಇದ್ದಾರೆ. ಏನು ಬಿ ಜೆ ಪಿಯವ್ರು ನಾವೇ ಸತ್ಯಹರಿಸಿದ್ರು ಅಂತ ಹೇಳಲ್ಲ. ಆದರೆ ಬಂದವರು ಹಾಲಿನಲ್ಲಿ ಸಕ್ಕರೆ ಸೇರಿಕೊಂಡಂಗೆ ಸೇರಿಕೊಂಡು ಅದನ್ನು ಮಧುರತ್ವ ಕೊಡ್ತಾ ಇದ್ದಾರೆ. ಯಾರು ಇಲ್ಲಿ ಬಂದ ಮೇಲೆ ಅನ್ಯಾಯ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿ ಬೊಮ್ಮಾಯಿ ಒಂದು ಆಪಾದನೆ ಅವ್ರ ಮೇಲೆ ಬಂತ? ನಾನೊಂದು ಪ್ರಶ್ನೆ ಕರ್ನಾಟಕಕ್ಕೆ ಸೀಮಿತ ಪಟ್ಟು ಕೇಳ್ತಾ ಇದ್ದೀನಿ. ನನಗೆ ಸೆಂಟ್ರಲ್ನಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ, ರಾಷ್ಟ್ರ ರಾಜಕಾರಣ ಅಂತ ಬಂದರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೂ ಬಿ ಜೆ ಪಿಗೂ ಜೆ ಡಿ ಎಸ್ಗೂ ಬಿ ಜೆ ಪಿಗೂ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳೇನು, ಸೈದ್ಧಾಂತಿಕ ವ್ಯತ್ಯಾಸಗಳೇನು ಅಂತ ನಮಗೆಲ್ರಿಗೂ ಗೊತ್ತು. ಅದನ್ನು ಹೊರತುಪಡಿಸಿದ್ರೆ ಅಡ್ಮಿನಿಸ್ಟ್ರೇಷನ್ನಲ್ಲಿ ಏನು ಡಿಫ್ರೆನ್ಸ್ ಇದೆ, ಅಭಿವೃದ್ಧಿಯಲ್ಲಿ ಏನು ಡಿಫ್ರೆನ್ಸ್ ಇದೆ? ಸರ್, ನನ್ನ ಮನೆ ಮುಂದಿನ ರಸ್ತೆ ಕಾಂಗ್ರೆಸ್ನವರು ಇದ್ರು ಆಗ್ತಿತ್ತು, ಬಿ ಜೆ ಪಿ ಅವರು ಇದ್ರೂ ಆಗ್ತಿಲ್ಲ. ವಾಟ್ ಈಸ್ ದ ಡಿಫ್ರೆನ್ಸ್? ಅಲ್ಲ, ಅದಕ್ಕೆ ಹೇಳಿದೆ, ಒಂದು ಕೇಂದ್ರ ಸರ್ಕಾರದ ವಿಚಾರ ನೀವು ಹೇಳಿದ್ರಿ. ಅಲ್ಲ, ಕೇಂದ್ರ ಸರ್ಕಾರ ನನಗೆ ಡಿಫ್ರೆನ್ಸ್ ಗೊತ್ತು. ನನಗೆ ಕರ್ನಾಟಕ ರಾಜ್ಯದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಅನ್ನೋದನ್ನು ನಾವು ಹೇಳೋದಕ್ಕೆ ಶುರು ಮಾಡಿದೀವಿ ಈಗ. ಯಾಕೆಂತಂದರೆ ಇದು ಅಭಿವೃದ್ಧಿ ಕಾರ್ಯಗಳು ಹೇಳಬೇಕು ಅನ್ನೋಂಥ ಸಂದರ್ಭಗಳಿಗೆ ಚುನಾವಣಾ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಇದು ಕೆಲಸ ಆಗೋದು. ಈಗಾಗಲೇ ಇದನ್ನು ಕೋಮುಗಲಭೆಗೆ ತಂದಿಟ್ರು. ಎಷ್ಟು ಮಟ್ಟಿಗೆ ಹಿಜಾಬ್ ಶುರು ಮಾಡಿದ್ದು ಅವರು, 6 ಜನ ಹೆಣ್ಣುಮಕ್ಕಳು, 96 ಜನ ಸಮವಸ್ತ್ರ ಹಾಕೊಂಡು ಹೋಗ್ತಿದ್ದ ಅಂತ ಹೆಣ್ಮಕ್ಳು, ಇವತ್ತು ನಾನು ನಿನ್ನೆ ಅಲ್ಲ ಅನೇಕ ವರ್ಷದಿಂದ ಹಾಕೊಂಡ್ಬಂದಿರೋರನ್ನ 6 ಜನಕ್ಕೆ ಯಾರು ಹಚ್ಚಿಕೊಟ್ರು? ಅಲ್ಲಿ ಹಿಜಾಬ್ ಅನ್ನುವಂಥದ್ದು ಅವ್ರು ಮಾಡ್ಕೊಂಡಿದ್ದು ಸೆಲ್ಫ್ ಗೋಲ್ ಅದು. ಅದು ಬಿಡಿ, ಅವ್ರು ಮಾಡ್ಕೊಂಡಿದ್ದಕ್ಕೆ ಇವ್ರ ಮೇಲೆ ತಲೆ ಮೇಲೆ ತಟ್ಟಿದ್ರೆ ಸರಿ ಹೋಗೋದು. ಮುಸಲ್ಮಾನರು ಈ ದೇಶದಲ್ಲಿದ್ದೀರಿ, ಈ ಕಾನೂನಿಗೆ ಒಪ್ಕೊಳ್ಳಿ, ಈ ಕೋರ್ಟ್ ಏನಿದೆ ಅದಕ್ಕೆ ಒಪ್ಕೊಳ್ಳಿ, ನೀವು ನಿಮ್ಮಷ್ಟು ಬಂದಾಗ ಮಾಡೋಕ್ಕಾಗಲ್ಲ. ಕೊನೆ ಕೋರ್ಟ್ ಹೇಳ್ತು ನೀವು ಕೇಸರಿ ಶಾಲು ಹಾಕೊಂಡು ಹೋಗ್ಕೊಡ್ದು, ಹಿಜಾಬ್ ಹಾಕೊಂಡು ಹೋಗ್ಕೊಡ್ದು ಅಂತ. ಆ ಸಂದರ್ಭದಲ್ಲಿ ಬಂದ್ ಕಾಲು ಕೊಡ್ತಾರೆ ಮುಸಲ್ಮಾನ ಸಂಘಟನೆ. ಸಿದ್ದರಾಮಯ್ಯ ಏನು ಹೇಳ್ತಾರೆ, ಯಾವುದು ಶಾಂತಿಯಿಂದ ಬಂದ್ ಕಾಲು ಮಾಡ್ಕೊಳ್ಳಿ ಬಿಡ್ರಿ. ಇದು ಕೋರ್ಟ್ ಬಗ್ಗೆ ಇವ್ರು ಕೊಡುವಂಥ ಗೌರವ, ಸಂವಿಧಾನದ ಬಗ್ಗೆ ರಕ್ಷಕರು. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಬೇಕು ಅಂತ ಹೊರಟಾಗ ಅವ್ರು ಹೇಳಿದ್ರು ಕೋಮುಗಲಭೆ ಮಾಡೋದೆ ನಿಮ್ಮ ಕೆಲಸನ ಅಂತ. ಪೊಲೀಸ್ ಚೀಫ್ ಮೇಲೆ ನಿಂತ್ಕೊಂಡು ತೆಗೀರಿ ತಲೆ ತೆಗೀರಿ ನಾವಿದ್ದೇವೆ. ಇದು ಕಾಂಗ್ರೆಸ್ನವರು ಅವ್ರ ಪರ ಇವತ್ತು ಮಾತಾಡ್ತಿದ್ದಾರೆ. ಹುಬ್ಬಳ್ಳಿ ಇರಲಿ, ಎಷ್ಟು ದಿನ ಮಾತಾಡ್ತಾರೋ, ಈ ದೇಶ ಜನ ನೋಡ್ತಾರೆ. ಒಮ್ಮೆ ಜಾತಿ ಜಾತಿಗೆ ಬೆಂಕಿ ಹಚ್ಚಿದಾಗ ದೂರ ದೂರ ಆಯ್ತು ಆಯ್ತು. ಈಶ್ವರಪ್ಪನವ್ರೆ, ಹೌದು, ಒಂದು ಕೋಮುವಾದದವನ್ನ ವಿರೋಧ ಮಾಡ್ಕೊಂಡು ಇನ್ನೊಂದು ಕೋಮುವಾದದ ಪರವಾಗಿ ನಿಂತ್ಕೊಂಡಿದ್ದಕ್ಕೆ ಅವ್ರಿಗೆ ಏನು ಪಾಠ ಕಲಿಸ್ಬೇಕು? ದೇಶ ಜನ ಕಲಿಸಿದ್ದಾರೆ. ನಿಮ್ಮ ಕಥೆ ಹೇಳಿ, ದೇಶದಲ್ಲಿ ಕಲಿಸಾಯ್ತು, ಕರ್ನಾಟಕದ ಬುದ್ಧಿ ಬಂದಿಲ್ಲ, ಓಕೆ, ಈಗ ಬರುತ್ತೆ ನಾಳೆ ಚುನಾವಣೆಯಲ್ಲಿ. ಆದರೆ ನಾವು ಏನೇನು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ವಿ, ಉದಾಹರಣೆ ನನ್ನ ಇಲಾಖೆ, ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ 4,800 ಕೆರೆಗಳನ್ನ ಈಗಾಗಲೇ ಅಭಿವೃದ್ಧಿ ಮಾಡಿದ್ದೇವೆ. ಪ್ರತಿ ಗ್ರಾಮದಲ್ಲೂ ಅಭಿವೃದ್ಧಿ ಮಾಡ್ತಾ ಇದ್ದಾವೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಮನೆಗೂ ನೀರು ಕೊಡಬೇಕು ಅಂತ ತೀರ್ಮಾನ ಮಾಡಿ ಈಗಾಗಲೇ 97 ಲಕ್ಷ ಮನೆಗಳಲ್ಲಿ ಈಗಾಗಲೇ 50 ಲಕ್ಷ ಮನೆಗಳಿಗೆ ನೀರು ಕೊಟ್ಟಾಗಿದೆ. ನಲ್ಲಿ ನೀರು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಗಳನ್ನು ಸ್ಕೀಮ್ ಅಲ್ಲ, ಸ್ಕೀಮ್ ಸರಿ, ಬೇರೆ ಬೇರೆ ರಾಜ್ಯ ಸರ್ಕಾರದ ಅಭಿವೃದ್ಧಿ ಅಂತ ಬಂದ್ರೆ ಕಾಂಗ್ರೆಸ್ಗೂ ಬಿಜೆಪಿಗೂ ಏನ್ ಡಿಫ್ರೆನ್ಸ್? ಅಲ್ಲ, ಅದಕ್ಕೆ ಹೇಳ್ತಿರೋದು, ನನ್ನ ಇಲಾಖೆದು ಏನ್ ಬರ್ತಾ ಇದೆ ಅನ್ನೋ ಅಂಶ ನಿಮ್ಗೆ ಗಮನಕ್ಕೆ ತರ್ತಾ ಇರೋದು. ನಮ್ಮ ರಾಜ್ಯದಲ್ಲೂ ಕೂಡ ಉದಾಹರಣೆಗೆ ನಾವು ಈಗ ಶಿಕ್ಷಣದ ಬಗ್ಗೆ ತಗೋತಾ ಇದ್ದೀವಿ. ಶಿಕ್ಷಣದ ಬಗ್ಗೆ ತಗೊಂಡಂತ ಈ ಸಂದರ್ಭದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇದೆ, ಇಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ. ಕೈಗಾರಿಕೆಗಳಲ್ಲಿ ಬದಲಾವಣೆಗಳಾಗ್ತಾ ಇದೆ, ಅವರಿಗೆ ಸಣ್ಣ ಸಣ್ಣ ಕೈಗಾರಿಕೆಗಳಲ್ಲಿ ಏನು ಬೇಕು ಎಲ್ಲ ವ್ಯವಸ್ಥೆಗಳು ಮಾಡ್ತಾ ಇದ್ದೀವಿ. ಕೈಗಾರಿಕೆಗಳ ಡೆವಲಪ್ಮೆಂಟ್ ಆಗ್ತಾ ಇದೆ, ಶಿಕ್ಷಣಕ್ಕೆ ಬದಲಾವಣೆ ಮಾಡ್ತಾ ಇದ್ದೀವಿ, ಸ್ಪೋರ್ಟ್ಸಲ್ಲಿ ಹೆಚ್ಚು ಬೆಂಬಲ ಕೊಡ್ತಿದ್ವಿ ಯುವಕರಿಗೆ, ರೈತರಿಗೆ ಹೆಚ್ಚಿನ ಬೆಂಬಲ ಕೊಡ್ತೀವಿ. ಕೇಂದ್ರ ಸರ್ಕಾರ 6,000 ಕೊಟ್ಟಿರ್ಬೋದು, 4,000 ಬೇರೆ ರಾಜ್ಯದಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ರೈತರಿಗೆ, ನಾವ್ಯಾಕೆ ಕೊಟ್ಟಿವಿ? ಅಭಿವೃದ್ಧಿ ಕಾರ್ಯಗಳನ್ನು ಸಾಕಷ್ಟು ಮಾಡ್ಕೊಂಬಂದಿದ್ದೀವಿ, ಇದನ್ನು ನಾವು ಹೇಳಕ್ಕೆ ಹೊರಡ್ತಾ ಇದ್ದೀವಿ. ಈಗ ಇವರು ಕೋಮು ಗಲಭೆ ತಂದಿದ್ದಾರೆ, ಮತ್ತು ನಮ್ಮೇಲೆ ಆಪಾದನೆ. ಬಟ್ ಒಂದು ಅನ್ಫಾರ್ಚುನೇಟ್ ಥಿಂಗ್ ಏನಂದ್ರೆ, ಅಭಿವೃದ್ಧಿ ಕೆಲಸಗಳನ್ನು ಹೇಳ್ಕೊಂಡು ಹೋದ್ರೆ ಓಟ್ ಸಿಗೋದಿಲ್ಲ ಅನ್ನೋ ತೀರ್ಮಾನಕ್ಕೆ ನೀವು ಬಂದ ಇಲ್ಲ. ಇಲ್ಲ, ಖಂಡಿತ ಇಲ್ಲ. ಜನ ಅಭಿವೃದ್ಧಿಗೆ ಓಟ್ ಹಾಕ್ತಾರ? ಒಂದು ಜನ ಯಾವುದಕ್ಕೆ ಓಟ್ ಕೊಡ್ತಾರೆ ಅಂದ್ರೆ, ಒಂದು ನೇತೃತ್ವ, ಇನ್ನೊಂದು ಅಭಿವೃದ್ಧಿ, ಮೂರನೇದು ಸಂಘಟನೆ. ಓಕೆ, ನೇತೃತ್ವ ಕಾಂಗ್ರೆಸ್ನಲ್ಲಿ ಯಾರು ನೇತೃತ್ವ? ಯಾರು ಮುಖ ಇಟ್ಕೊಂಡು ಹೋದ್ರೆ? ಪ್ರಿಯಾಂಕಾ ಗಾಂಧಿ ಹೆಸರು ಇಟ್ಕೊಂಡು ಹೋದ್ರೆ ಮೊನ್ನೆ ಉತ್ತರ ಪ್ರದೇಶದಲ್ಲಿ 397 ಸೀಟಲ್ಲಿ 394 ಸೀಟ್ ಡಿಪಾಸಿಟ್ ಹೋಯ್ತು. ಮೋದಿ ಯೋಗಿ ಇಟ್ಕೊಂಡು ಹೋದ್ವಿ, ನಮ್ಮ ಸರ್ಕಾರ ಮೆಜಾರಿಟಿ ಬಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.